ಟಾರ್ಗೆಟ್ಗೆ ಮತ್ತು ಸ್ವಾಗತ. ನರೇಂದ್ರ ಮೋದಿಯವರನ್ನ ಅಗತ್ಯಕ್ಕಿಂತ ಹೆಚ್ಚು ನಂಬಿಕೊಂಡಿದ್ದೀರಿ ಅಂತ ಅನಿಸ್ತಾ ಇದೆ ಚಂದ್ರೇಗೌಡರು. ತಾವು ಕೂಡ ರಾಷ್ಟ್ರ ರಾಜಕಾರಣವನ್ನು ಕೂಡ ನೋಡಿದ್ದೀರಿ. ಸನ್ನಿವೇಶಗಳು ಕೆಲವು ನಾಯಕರುಗಳನ್ನು ಸೃಷ್ಟಿ ಮಾಡ್ತದೆ. ಅಲ್ಲ, ಸೃಷ್ಟಿ ಮಾಡ್ತಾ ಇದ್ದೀರಿ ಅಂತ ಇಲ್ಲ. 2014 ಅಂತ ಒಂದು ನಾಯಕತ್ವವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಮಾತಾಡ್ತಾ ಇರೋದು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಬಗ್ಗೆ. ಹಾಗೇನೆ, ಅದಕ್ಕೆ ನಾನು ಹೇಳಿದೆ ಅಂದರೆ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ಗೆ ಇವತ್ತು ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ಬೇಕಾಗಲ್ಲ, ಯಡಿಯೂರಪ್ಪ ಬೇಕು ನೋಡಿ. 2008 ಯಡಿಯೂರಪ್ಪ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದರು. ಮೊದಲನೇ ಬಾರಿಗೆ ಡೌನ್ ದಿ ಸೌತ್, ದಕ್ಷಿಣ ಭಾರತದಲ್ಲಿ ಒಂದು ಮೊದಲನೇ ಸರ್ಕಾರವನ್ನು ತಂದರು. ಆಮೇಲೆ ಬಂದಂಥ ಅವರು ಜಗದೀಶ್ ಶೆಟ್ಟರ್ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಈ ಶಕ್ತಿಯ ಮೇಲೇ ಅವರು ಮುಖ್ಯಮಂತ್ರಿಗಳಾದದ್ದೇ ಹೊರತು ಅವರಾಗಿ ತಂದ ಶಕ್ತಿ ಅಲ್ಲ ಅದು. ಈ ತಂದ ಶಕ್ತಿ ಯಡಿಯೂರಪ್ಪ. ಅಲ್ಲೇ BJP ಎಡುವುತ್ತು ಅಂತ ಅಲ್ಲಿ ಎಡ್ತಾನೆ ಬಂತು. ಹಾಗೆ ಯಡಿಯೂರಪ್ಪನವ್ರು ಹಿಂದೆ ಹೋಯ್ತು. BJP ಎಡುವುದಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ಹೈಕಮಾಂಡು. ನೀವು ಅವಾಗ ಹೇಳಬೇಕಾಗಿತ್ತು, ಹೈಕಮಾಂಡ್ಗೆ ಹೇಳಿದ್ದೆ ನಾನು. 2-3 ವಿಚಾರಗಳಲ್ಲಿ ಭಾಳ ಸ್ಪಷ್ಟವಾದಂಥ ನಿಲುವನ್ನು ನಾನು ತಗೊಂಡಿದ್ದೆ. ಮುಖ್ಯಮಂತ್ರಿ ಸ್ಥಾನದಿಂದ ತೆಗಿಬೇಕಾದ ಅಗತ್ಯ ಇಲ್ಲ, ಯಾರು ಹೇಳಿದ್ರು ನಿಮಗೆ ತೆಗಿಬೇಕು ಅಂತ. ಎಲ್ಲಿ ಬಂದಿದೆ, ಯಾವ ಜಜ್ಮೆಂಟ್? ಸೊ ಇವತ್ತಿಗೂ ನಿಮ್ಮ ಹೇಳಿಕೆಗೆ ಬದಲಾಗಿತ್ತು? ಅವತ್ತು ಹೇಳಿದ ಹೇಳಿಕೆನೆ ಇವತ್ತಿಗೂ ನಾನು ಬದಲಾಗಿದ್ದೇನೆ. ಅವತ್ತು ಅದ್ವಾನಿವರೆಗೆ ಸುಮಾರು 40 ನಿಮಿಷಗಳ ಕಾಲ ಹೇಳಿದೆ. ಜಿಲ್ಲಾ ಪಂಚಾಯತ್ ಅಂದರೆ ಅದ್ವಾನಿ ಮನಸ್ಸು ಮಾಡಿದರೆ ಯಡಿಯೂರಪ್ಪ BJP ಇರ್ತಿದ್ರು. ಅಲ್ಲ, ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಿದ್ದರು. BJP ಇರ್ತಿದ್ರು ಇರ್ತಿದ್ರು. ಅಂದರೆ ಅಡ್ವಾನಿ ಅನಂತಕುಮಾರ್ ಅವರೇ ನನ್ನನ್ನು ಹೊರಗಾಕಿದ್ದು ಅಂತ ಯಡಿಯೂರಪ್ಪ 1000 ಸಲ ಹೇಳಿದರು. ಅವರು ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳು. ನನಗೆ ಗೊತ್ತಿರೋ ಹಾಗೆ ದಿ ಟಾಲೆಸ್ಟ್ ಲೀಡರ್ ಇನ್ ದಿ ಕಂಟ್ರಿ ಟುಡೇ ಈಸ್ ಅದ್ವಾನಿ. ಸೊ ಇವತ್ತು ಯಡಿಯೂರಪ್ಪ ಅವರು ಏನು ಹೇಳ್ತಾರೆ, ನಾನು BJP ಮತ್ತೆ ಹೋಗಿ ಹಮಾಲಿ ಮಾಡಲಾ, ನಾನು ಹಮಾಲಿ ಮಾಡೋಕೆ ಹೋಗೋದಿಲ್ಲ. ಹಮಾಲಿ ಮಾಡಬೇಡಿ, ನೀವು ಯಜಮಾನಿಕೆ ವಹಿಸಿ. ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ರೆ ನರೇಂದ್ರ ಮೋದಿ ಯಡಿಯೂರಪ್ಪನವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದಾರ? ಖುದ್ದು ಮಾತಾಡಿದ್ದೇನೆ, ಫೋನ್ನಲ್ಲೂ ಮಾತನಾಡಿದ್ದೇನೆ. ನನ್ನದೇನು ಅಭ್ಯಂತರ ಇಲ್ಲ. ಯಡಿಯೂರಪ್ಪ ಆಗಲಿ, ಯಾರ್ಯಾರು ಪಕ್ಷ ಬಿಟ್ಟು ಹೋಗಿದ್ದಾರೋ ಎಲ್ಲರೂ ವಾಪಸ್. ಮುಹೂರ್ತದ ಬಗ್ಗೆ ನೀವು ಮಾತಾಡಿದ್ರೆ ನಿನ್ನೆ ನನ್ನ ಮುಕ್ತ ಹುಡುಗ ಹುಡುಗಿ ಬಂದೆ ಅದಕ್ಕೆ ಹೇಳಿದೆ ನಾನು. ಆದ್ದರಿಂದ ಹುಡುಗನ ಕಡೆಯೂ ನೋಡಿದ್ದೇನೆ, ಹುಡುಗಿ ಕಡೆಯೂ ನೋಡಿದ್ದೇನೆ. ಇಬ್ಬರು ಒಪ್ಪಿದ ಮೇಲೇ ನಾವು ಈ ನೆಗೋಷಿಯೇಷನ್ ಆರಂಭ ಮಾಡಿದ್ದು. ಇದು ಲವ್ ಮ್ಯಾರೇಜ್ ಆಗೋದಿಲ್ಲ ಚಂದ್ರೇಗೌಡ್ರೆ, ಅರೇಂಜ್ ಮ್ಯಾರೇಜ್ ಆಗಬೇಕಲ್ಲ. ಇದು ಅರೇಂಜ್ಡ್ ಮದುವೆಗೆ ಅರೇಂಜ್ಮೆಂಟ್ ಮಾಡಿದ್ದೀವಿ. ಪುರೋಹಿತರು ಒಂದು ಮುಹೂರ್ತ ಇಡಬೇಕಷ್ಟೇ. ಯಡಿಯೂರಪ್ಪನವರ ವಿಧುರ ಈಗ ಡೈವರ್ಸ್, ಈಗ ಡೈವರ್ಸಿ ಮದುವೆ ಮಾಡೋಕ್ಕೆ ಚಂದ್ರೇಗೌಡರು ಎಷ್ಟು ಆಸಕ್ತಿ ಆಳಿದ್ದಾರೆ ಅಂತಂದರೆ, ಡೈವರ್ಸಿ ಅಂದರೆ ಅದರ ಅರ್ಥ ಯಡಿಯೂರಪ್ಪನವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತಲ್ಲ. ಯಡಿಯೂರಪ್ಪನವರು ಒಬ್ಬ ಮುಖಂಡನಾಗಿ ಬೆಳೆದಿದ್ದಾರೆ ಎತ್ತರಕ್ಕೆ. ಈಗ ಅವರು ಮುಕ್ತವಾಗಿ ರಾಷ್ಟ್ರದ ಮತ್ತು ರಾಜ್ಯದ ರಾಜಕಾರಣವನ್ನು, ಪಕ್ಷದ ರಾಜಕಾರಣವನ್ನು ಆಲೋಚನೆ ಮಾಡಬೇಕೇ ಹೊರತು ವ್ಯಕ್ತಿ ಮತ್ತು ವ್ಯಕ್ತಿಗೆ ಜೊತೆಗೆ ಸೀಮಿತವಾಗಿರ್ತಕ್ಕಂಥ ಕೆಲವೇ ಜನರ ಜೊತೆಗೆ ಅಲ್ಲ. ಹೋರಾಟಗಾರ ಅನ್ನೋದಕ್ಕೆ ಅವರು ನೋಡಿ, ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸಿದರೂ ಕೂಡ ಯಡಿಯೂರಪ್ಪನವರು ಇವತ್ತು ಹೋರಾಟದ ದಾರಿಯನ್ನು ಬಿಟ್ಟಿಲ್ಲ. ಸೊ ಹಾಗೆ ನರೇಂದ್ರ ಮೋದಿ ಬರುವಂಥ ಸಭೆಯಲ್ಲಿ ಯಡಿಯೂರಪ್ಪ ಇರ್ತಾರ ನಿಮ್ಮ ಪ್ರಕಾರ, ನಿಮ್ಮ ನಂಬಿಕೆ ಪ್ರಕಾರ? ನನ್ನ ನಂಬಿಕೆ ಪ್ರಕಾರ ಇರಬೇಕು, ಅಷ್ಟರಲ್ಲಿ ಒಂದು ತೀರ್ಮಾನ ಆಗಬೇಕು. ನರೇಂದ್ರ ಮೋದಿ ಭೇಟಿ ಮಾಡ್ತೀರಾ, ಅಡ್ವಾನಿ ಭೇಟಿ ಮಾಡ್ತೀರಾ, ರಾಜನಾಥ್ ಸಿಂಗ್ ಮಾತಾಡ್ತೀರಾ? ಯಾರನ್ನು ಮಾತಾಡಬೇಕಾದಿಲ್ಲ, ಮಾತಾಡೋದೆಲ್ಲ ಮುಗಿದೋಗಿದೆ. ನಾನು ಇತ್ತೀಚೆಗೆ ಟೆಲಿಫೋನ್ ಮೂಲಕ ನರೇಂದ್ರ ಮೋದಿಯವ್ರ ಜೊತೆಗೂ ಮಾತಾಡಿದೆ. ನನ್ನದೇನು ಐ ಹ್ಯಾವ್ ನೋ ಅಬ್ಜೆಕ್ಷನ್ ಅಟ್ ಆಲ್, ಐ ವೆಲ್ಕಮ್ ಎನಿಬಡಿ. ಅಲ್ಲ, ನೀವು ರೆಡಿ ಇದ್ರೆ ಯಡಿಯೂರಪ್ಪ ರೆಡಿ ಇಲ್ಲ, ಆಗ ಆ ಕಾರಣ ಕೇಳ್ತದೆ. ಚಂದ್ರೇಗೌಡರು ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ, ಅವ್ರು ವೈಯಕ್ತಿಕವಾಗಿ ಭೇಟಿ ಮಾಡ್ತಾರೆ. ಯಡಿಯೂರಪ್ಪನವರನ್ನು ಈ ಸಂವಾದವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆಲೇ ನಾನು ಸಾಕಷ್ಟು ಅವ್ರ ಜೊತೆಗೆ ಚರ್ಚೆ. ಅವ್ರು ಒಪ್ಪಿದಾರಾ? ಅವ್ರು ಒಪ್ಪಿದ ಮೇಲೇ ಈ ಕಾರ್ಯಕ್ಕೆ ನಾವು ಕೈ ಹಾಕಿದ್ದು. ಮತ್ತೆ ಯಾಕಿಲ್ಲ ಅಂತ ಹೇಳ್ತಿದ್ದಾರೆ? ಈಗ ಅದು ಡಿಲೇ ಆಗಿದೆ, ಆ ಕಾರಣದಿಂದ ಕೋಪ ಬಂದಿರ್ಬೋದು. ನೀವು NDA ಜೊತೆಗೆ ಇದ್ದೇವೆ ಅಂತೇಳಿ ನಿಮ್ಮದೇ ಪಕ್ಷ ಕಟ್ಟೋ ಬದಲು ನೀವು ಕಟ್ಟಿದ ಪಕ್ಷ ವಾಪಸ್ ಬನ್ನಿ ಅಂತ ಮರ್ಜ್ ಮಾಡಿ ಅಂತ ಹೇಳ್ತಿದ್ದಾರೆ. BJP ಜೊತೆ KJP ಮರ್ಜ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ. ಸೀಟ್ ಕೊಡಿ ಅಂತ ಕೂತಿದ್ದಾರೆ, ಅವ್ರು ನಮ್ಗೆ ಸೀಟ್ ಕೊಡಿ ಮರ್ಜ್ ಮಾಡಿ. ಅದು ಆಮೇಲೆ ಮರ್ಜ್ ಆದಮೇಲೆ ಮದುವೆ ಆದಮೇಲೆ ಒಡವೆ ಮಾಡಿಸ್ಬೇಕು, ಒಡವೆ ಮಾಡಿಸ್ಕೊಂಡು ಮದುವೆ ಆಗಬೇಕು, ಇದು ಪ್ರಶ್ನೆ. ನೀವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಕೆಲವರು ಆರ್ ಅಶೋಕ್ ನಿಮ್ಮ ಕ್ಷೇತ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಮಾತಿದೆ. ಯಾರು ಕಣ್ಣಿಟ್ಟೋ ಯಾರು ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇದೊಂದು ರಾಷ್ಟ್ರೀಯ ಪಕ್ಷ, ನೀವು ಚುನಾವಣೆ ನಿಲ್ಲಲ್ವಾ? ಈಗ ಕೇಳಿ, ರಾಷ್ಟ್ರೀಯ ಪಕ್ಷ, ರಾಷ್ಟ್ರೀಯ ಪಕ್ಷ ಚುನಾವಣೆಗೆ ನಿಲ್ಲಬೇಕು ಅಂದರೆ ನಿಲ್ತೇನೆ, ನಿಲ್ಲಲ್ಲ, ನಿಲ್ಲಬೇಡ ಅಂದ ನಿಲ್ಲೋದಿಲ್ಲ, ಅದು ಪಕ್ಷದ ತೀರ್ಮಾನ. ಆದರೆ ಸ್ಥಳೀಯ ಪತ್ರಿಕೆಗಳು ಕೆಲವು ಬರೆದ್ರು ಅಂತೇಳಿ, ಸ್ಥಳೀಯ ಮುಖಂಡರುಗಳು ಕೆಲವರು ಪ್ರಯತ್ನ ಮಾಡಿದರು ಅಂತೇಳಿ ನಾನು ಸೀಟ್ ತಪ್ಪಿಸೋರು ಅವರಲ್ಲ, ನನಗೆ ಸೀಟ್ ಕೊಡೋರು ಅವರಲ್ಲ. ಸೊ ತಪ್ಪಿಸೋ ಪ್ರಯತ್ನ ನಡೀತಾ ಇದೆಯಾ? ನನಗೆ ಗೊತ್ತಿಲ್ಲ. ನಡೀತಾ ಇದೆ ಅನಿಸುತ್ತೆ? ನನಗೆ ಗೊತ್ತಿಲ್ಲ. ಮತ್ತು ಅವರೇ ಓಪನಾಗಿ ಹೇಳಿದ್ರೆ, ಅಶೋಕ್ ನನಗೆ ಹೈಕಮಾಂಡ್ ಹೇಳಿದ್ರೆ ನಾನು ನಿಲ್ತೀನಿ ಚುನಾವಣೆಗೆ, ನಿಮ್ಗೆ ಎಲ್ಲಿ ಬೇಕಾದ್ರೂ ನಿಲ್ತೀನಿ ಅಂತ, ಉತ್ತರಕ್ಕೆ ನಿಲ್ತೀನಿ ಅಂತ ಹೇಳಿಲ್ಲ ಅವರು. ಹೈಕಮಾಂಡ್ ಲೋಕಸಭೆಗೆ ನಿಂತ್ಕೊಂಡು ನಿಂತ್ಕೋತೀವಿ. ಸೊ ತಾವು ಈಗಲೂ ಕೂಡ ತಾವು BJP ಟಿಕೆಟ್ ಆಕಾಂಕ್ಷಿ? ಖಂಡಿತ, ಯಾಕಿಲ್ಲ. ಒಂದು ವೇಳೆ BJP ಟಿಕೆಟ್ ಕೊಡದೆ ಹೋದರೆ? ಕೊಡದೆ ಹೋದ್ರೆ ಬೇಡ, ಏನೋ ಆಟ ಆಡಿಯಲ್ಲ. ಖಂಡಿತ ಆಟ ಆಡಿಯಲ್ಲ. ಹಾಗಾದರೆ ಯಾರಿಗೆ ಕೊಡ್ಬೇಕಂತ ಹೇಳ್ತೀರಿ? ನಾನು ಮೊದಲು ಇದ್ದೇನೆ,
ನಾನು ಇಲ್ಲ ಅಂದಾಗ ಎರಡನೇ ಮಾತನ್ನು ಯೋಚನೆ. ಸದಾನಂದ ಗೌಡರು ರೆಡಿ ಇದ್ದಾರೆ ಅಂತ ಹೇಳಿ ಒಂದು ಮಾತಿದೆ. ಯಾರ್ಯಾರು ರೆಡಿ ಇದ್ದಾರೆ? ಖಾಲಿ ಇದೆ ಅಂದರೆ ಬೇಕಾದಷ್ಟು ಜನ ಇದ್ದಾರೆ. ಖಾಲಿ ಇಲ್ಲಲ್ಲ ಅಲ್ಲಲ್ಲ, ಖಾಲಿ ಆಗುತ್ತೆ ಅಂದರೆ ಬೇಕಾದಷ್ಟು ಜನ ಇದ್ದಾರೆ. ಸೊ ಹಾಗಾದರೆ ಈಗಲೂ ಕೂಡ ತಾವು ಕಾನ್ಫಿಡೆನ್ಸ್ ಇದೆ BJP ನನಗೆ ಟಿಕೆಟ್ ಕೊಡುತ್ತೆ? ಖಂಡಿತವಾಗಿ ಕೊಡುತ್ತೆ. ಸೊ ಕೊಟ್ಟರೆ ನಿಲ್ತೀರಿ? ಖಂಡಿತ ನಿಲ್ತೇನೆ. ಯಾಕೆ ಯಾಕೆ ನಿಲ್ಬಾರ್ದು? ಆರೋಗ್ಯ ಅವರಿಗೆ ಸರಿ ಇಲ್ಲ, ನಾವು ನಮಗೆ ಟಿಕೆಟ್ ಸಿಗಲ್ಲ ಅನ್ನೋ ಹತ್ರ ಈ ಅಭಿಪ್ರಾಯ ನಡೀತಾ ಇದೆ. ನೋಡಿ, ಒಂದು ಸಾರಿ ಆರೋಗ್ಯ ಸರಿ ಇಲ್ಲ ಅಂದರೆ ಅದು ಸರಿ ಆಗೋದೇ ಇಲ್ಲ ಅಂತನ? ಎಸ್. ಕೆಲವು ದಿವಸದಲ್ಲಿ ಕೆಲವು ಕಾಯಿಲೆಗಳು ಬರಬಹುದು. ಒಂದು ಮಿಸ್ಚಿವಸ್ ನಡೀತಾ ಇದೆ BJP ಒಳಗಡೆ. ಖಂಡಿತ, ಇದು ಮಿಸ್ಚಿವಸ್ ಮಾತ್ರ ಅಲ್ಲ, ಬಹಳ ಕುಚೇಷ್ಟಿಯಿಂದ ತುಂಬಿರ್ತಕ್ಕಂಥ ಅಪಪ್ರಚಾರ. ಚಂದ್ರಗೌಡ, ಇಷ್ಟೊತ್ತು ಅನೇಕ ವಿಷಯಗಳ ಜೊತೆ ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು. ಸೊ ಇದು ಈ ಹೊತ್ತಿನ ಟಾರ್ಗೆಟ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.